ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅದರಲ್ಲಿ ನಿಮಗೆ ಗೊತ್ತು, ಫೀಸ್ ಅನ್ನು ಕೂಡ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ನೋಡೋದಾದ್ರೆ ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳ ಇತರ ಶುಲ್ಕ ವಾರ್ಷಿಕ 20,000 ಇರ್ತದೆ ಅಂತೆ. ಅಂದ್ರೆ ಅದರ್ ಫೀಸ್, ಕಾಲೇಜ್ ಫೀಸ್, ಅದರ್ ಫೀಸ್ 20,000 ಕೊಡ್ತಾರೆ. ಅದೇ ರೀತಿ ಪ್ರಥಮ ವರ್ಷ ಶುಲ್ಕವಾಗಿ ಪಡೆಯಲು ಅವಕಾಶ ಕಲ್ಪಿಸಿದೆ ರೀತಿ ಹೇಳಿದ್ದಾರೆ. ಅದೇ ಈ ಮೊದಲು ಶೇಕಡ 10% ಶುಲ್ಕ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರದ ರೀತಿ ಖಾಸಗಿ ಕಾಲೇಜುಗಳ ಒಕ್ಕೂಟ ಕೂಡ ಒಪ್ಪಂದವಾಗಿತ್ತು. ಆದರೆ ಶುಲ್ಕ ನಿಗದಿ ಬಗ್ಗೆ ಅಧಿಕೃತ ಆದೇಶ ಕೂಡ ಹೊರ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಶುಲ್ಕ ನಿಗದಿ ಬಗ್ಗೆ ಇಲ್ಲಿ ಎಕ್ಸ್ಟ್ರಾ ಫೀಸ್ ಅಂದ್ರೆ ಇಲ್ದಿರೋದಕ್ಕಿಂತ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಯಾವ ಫೀಸ್ ಅಂದ್ರೆ ಕಾಲೇಜ್ ಫೀಸ್ ಅಂತ ಹೇಳಿ ಎಕ್ಸ್ಟ್ರಾ ಆಡ್ ಮಾಡ್ತಾರೆ, ಅದನ್ನ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಇದು ಬಂದ್ಬಿಟ್ಟು ಮೇನ್ ಆಗಿ ಸಿಇಟಿ ಫೀಸ್ ಅಂತ ಹೇಳ್ಬೋದು. ಸಿಇಟಿ ಫೀಸ್ ಇಷ್ಟು ನೀವು ಕಟ್ತೀರಾ, ಪ್ಲಸ್ ನಿಮಗೆ ಕಾಲೇಜ್ ಫೀಸ್ ಕೂಡ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅಪ್ ಟು 10 to 20,000 ಆಡ್ ಆಗುತ್ತೆ. ಪ್ರೈವೇಟ್ ಕಾಲೇಜ್ಗಳು ಕೂಡ ಜಾಸ್ತಿ ತೆಗೆದುಕೊಳ್ತಾರೆ. ಸರ್ಕಾರಿ ಕಾಲೇಜು 42,116 ಹೇಳಿದರೆ, ಖಾಸಗಿ ಕಾಲೇಜು 76,000 ಇದೆ, 84,000 ಇದೆ. ಇದು ಹೇಗಂದ್ರೆ ಟೈಪ್ ಒನ್ ಟೈಪ್ ಟು ಅಂತ ಬರುತ್ತೆ. ಟೈಪ್ ಒನ್ ಟೈಪ್ ಟು ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ 18 ಕಾಲೇಜುಗಳಲ್ಲಿ ಟೈಪ್ ಒನ್ ಟೈಪ್ ಟು ಅಂತ ಬರುತ್ತೆ. ಒಂದೊಂದು ಡೀಮ್ಡ್ ಯೂನಿವರ್ಸಿಟಿ ಕೂಡ ಇರ್ತವೆ. ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ಸ್ವತಂತ್ರ ಯೂನಿವರ್ಸಿಟಿಗಳು ಕೂಡ ಇರ್ತವೆ, ಆಟೋನಮಸ್ ಯೂನಿವರ್ಸಿಟಿಗಳು. ಆ ರೀತಿ ನಿಮಗೆ 2 ಬರುತ್ತೆ. ಸರ್ಕಾರಿ ಕೋಟ 186,000, ಕಾಮೆಂಟ್ ಅಂದ್ಬಿಟ್ಟು 261,000 ಅಂತ ಹೇಳಿ ಫೀಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಬಹುದು ನಿಮಗೆ ಯಾವಾಗ ಕೌನ್ಸಿಲ್ ಶುರು ಆಗುತ್ತೆ ಅಂತ ಹೇಳ್ಬೋದು. ಇನ್ನೇನು 24 ಅಥವಾ 25 ಶುರು ಆಗುತ್ತೆ ಅಂತ ಮಾಹಿತಿ ಬರ್ತದೆ. ನಿಮಗೆ ಶೀಘ್ರದಲ್ಲೇ ನಿಮಗೆ ಮಾಹಿತಿ ಕೂಡ ಕೊಡ್ತಾರೆ, ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಯಾವುದೇ ನಿಮ್ಮ ಕೌನ್ಸಿಲಿಂಗ್ ಕೂಡ ಶುರು ಆಗುತ್ತೆ ಅಂತ. ನಿಮಗೆ ಫೀಸ್ ಬಗ್ಗೆ ಜಸ್ಟ್ ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇಲ್ಲಿ ಶೇಕಡ 10% ಹೆಚ್ಚಳ ಮಾಡೋದಕ್ಕೆ ಒಪ್ಪಂದ ಕೂಡ ಆಗಿತ್ತು. ಶುಲ್ಕ ನಿಗದಿ ಇದು ಜಸ್ಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಅಫಿಷಿಯಲ್ ಆಗಿ ಬರುತ್ತೆ ಕ್ಯಾಟಗರಿ ವೈಸ್ ಅಂತ. ಅದು ಎಲ್ರಿಗೂ ಅಲ್ಲ, ಫೀಸ್ ಕೊಟ್ಟಿರೋದು ಎಲ್ರಿಗೂ ಅಲ್ಲ, ತಲೆ ಕೆಡಿಸ್ಕೊಬೇಡಿ. ಡೋಂಟ್ ವರಿ. ಎಸ್ಸಿ ಎಸ್ಟಿ ಮತ್ತೆ ಎಸ್ ಎನ್ ಕ್ಯೂ ಆಗಿರ್ಬೋದು, ಎಸ್ ಸಿ ಎಸ್ಟಿ ಕ್ಯಾಟಗರಿ ಒನ್ ಅವರಿಗೆ ಆಸ್ ಯೂಶುವಲ್ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಇದು ಇಲ್ಲಿ ಕೊಟ್ಟಿರೋ ಫೀಸ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ 2A, 2B, 3A, 3B ಜನರಲ್ ಮೆರಿಟ್ ಅವರು ಯಾರಿದ್ದಾರೆ, 2A, 2B, 3A, 3B ಜನರಲ್ ಮೆರಿಟ್ ಅವರಿಗೆ ಈ ಫೀಸ್ ಅಪ್ಲಿಕೇಬಲ್ ಆಗುತ್ತೆ. ಡೀಟೇಲ್ ಆಗಿ ನಿಮಗೆ ಬಿಡ್ತಾರೆ, ಡೋಂಟ್ ವರಿ. ಜಸ್ಟ್ ಫಾರ್ ಇದು ಇನ್ಫಾರ್ಮೇಶನ್ ಕೋಸ್ಕರ ನಮಗೆ ಬಿಟ್ಟಿದ್ದಾರೆ. ಕೌನ್ಸಿಲಿಂಗ್ ಕೂಡ ಆದಷ್ಟು ಬೇಗ ಶುರು ಆಗುತ್ತೆ. ಯಾರೆಲ್ಲ ಮಾಹಿತಿ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.